ಡ್ಯಾಂ ಯೋಜನೆಯ ಕುರಿತು ಸರ್ವಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಮುಂದಿನ ವಾರವೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಸಭೆಯನ್ನ ಕರೆಯಲಿದ್ದಾರೆ. ಯೋಜನೆಗಿರುವಂತಹ ತೊಡಕಿನ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಲಿದ್ದಾರೆ. ವಿಧಾನಸಭೆ ಕಲಾಪದಲ್ಲೇ ಈ ಬಗ್ಗೆ ವಿವರಣೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು. ಮೇಕೆದಾಟು ವಾಸ್ತವಾಂಶ ಗೊತ್ತಿದೆ, ಲೀಗಲ್ ಟೀಮ್ ಜೊತೆ ಚರ್ಚಿಸಿದ್ದೀನಿ, ಸಮತೋಲಿತ ಜಲಾಶಯ ಮಾಡಬೇಕು ಅನ್ನೋ ಬೇಡಿಕೆಯೂ ಇದೆ, ಡಿಪಿಆರ್ಗೆ ಒಪ್ಪಿಗೆ, ಪರಿಸರ ಇಲಾಖೆ ಅನುಮತಿ ಸಿಕ್ಕ ಕೂಡಲೇ ನಾವು ಆರಂಭ ಮಾಡ್ತೀವಿ, ಸರ್ವಪಕ್ಷ ಸಭೆ ಕರೆದು ಈ ಎಲ್ಲ ವಿಚಾರವನ್ನು ಚರ್ಚಿಸ್ತೀನಿ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಆಲ್ರೆಡಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿ ಮುಗಿಸಿದೆ. ಎರಡು ಹಂತಗಳಲ್ಲಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮಾಡಿರ್ತಕ್ಕಂಥದ್ದು ಅದರ ಬಿಸಿ ಬಹುಶಃ ರಾಜ್ಯ ಸರ್ಕಾರಕ್ಕೆ ತಟ್ಟಿದ ಹಾಗೆ ಕಾಣಿಸ್ತದೆ. ಯಾಕಂದ್ರೆ ಮೊನ್ನೆ ಸದನದಲ್ಲಿ ಸಿಎಂ ಅದನ್ನೇ ಹೇಳ್ತಾ ಇದ್ರು, ಮೇಕೆದಾಟಿಗೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ತೀನಿ ಅಂತ. ಅದರ ಭಾಗವಾಗಿ ಈಗ ಒಂದು ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಈ ಮೇಕೆದಾಟು ಬಗ್ಗೆ ಭಾಳ ವಿವರವಾದ ಚರ್ಚೆ ಆಗ್ತಾ ಇದೆ. ಇದರ ಫ್ಯಾಕ್ಚುಯಲ್ ಪೊಸಿಷನ್ನು ಏನಿದೆ ಅಂತ ನಮ್ಮೆಲ್ಲರೂ ಕೂಡ ಗೊತ್ತಿದ್ರು ಕೂಡ ಅದರ ರಿಪರ್ಕಷನ್ಸ್ ಏನೇನಿದೆ ಅನ್ನೋದನ್ನು ನಾವು ಲೀಗಲ್ ಟೀಮ್ ಜೊತೆಗೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಎಲ್ಲರಿಗೂ ಕೂಡ ಕಾವೇರಿ ಡಿಸ್ಪ್ಯೂಟ್ ಹೊಸದಲ್ಲ, ಟ್ರಿಬ್ಯುನಲ್ ಹೊಸದಲ್ಲ, ಯಾವ ಸಂದರ್ಭಕ್ಕೆ ನೋಟಿಫಿಕೇಷನ್ ಆಯಿತು, ಅದಾದಮೇಲೆ ನೆಕ್ಸ್ಟು 2018 ಅಂತಿಮವಾದಂಥ ತೀರ್ಮಾನ ಏನಾಯಿತು, ಇವೆಲ್ಲವೂ ಕೂಡ ನಮ್ಮ ಮುಂದೆ ಇದ್ದಾವೆ. ಈಗ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಮೇಕೆದಾಟು ಮಾಡಬೇಕನ್ನುವಂಥ ಚಿಂತನೆ ನಮ್ಮ ಕರ್ನಾಟಕದ್ದು ಇವತ್ತಿಂದ ಅಲ್ಲ, ಕಾವೇರಿ ಡಿಸ್ಪ್ಯೂಟ್ ಇದ್ದಾಗಲೂ ಕೂಡ ಮೇಕೆದಾಟು ಮಾಡಬೇಕನ್ನುವಂಥದ್ದು ಇತ್ತು. ಕೊನೆಗೆ 2018-19 ಅದು DPR ಆಗಿತ್ತು. DPR ಆದಂಥ ಸಂದರ್ಭದಲ್ಲಿ ಅವತ್ತು DPR ಮಾಡೋದಕ್ಕೆ ಒಪ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಅದರ ಒಂದು ಪರ್ಮಿಷನ್ ತಗೊಂಡು ನಾವು DPR ಅಪ್ರೂವ್ ಮಾಡ್ತೀವಿ ಅಂತ ಅವತ್ತು ಕೇಂದ್ರ ಸರ್ಕಾರ ಹೇಳಿದ ಕಾರಣದಿಂದ ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇವತ್ತು ಇದೆ, ಆ್ಯಸ್ ಫಾರ್ ಆಸ್ DPR ಇಸ್ ಕನ್ಸರ್ನ್. ಸೆಕೆಂಡ್ ಇಶ್ಯೂ ಎನ್ವೈರ್ಮೆಂಟ್ ಕ್ಲಿಯರೆನ್ಸಸ್ ಬಗ್ಗೆ, ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಫಿಕ್ಸ್ ಆಗಬೇಕಾಗಿದೆ. ಅದನ್ನು ಕೂಡ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಮುಂದೆ ಇದೆ, ನಾವು ಈಗಾಗಲೇ ಅರ್ಜಿ ಮಾಡಿದ್ದೇವೆ. ಇದರ ಲೀಗಲ್ ರಿಪರ್ಕಷನ್ಸ್ ಬಗ್ಗೆ ನಾನು ಈಗಾಗಲೇ 2 ಚರ್ಚೆಯನ್ನು ಲೀಗಲ್ದವ್ರ ಜೊತೆ ಮಾತನಾಡಿದ್ದೇನೆ. ಕೂಡಲೇ ಇದೇ ವಾರ ಸರ್ವಪಕ್ಷದ ಸಭೆಯನ್ನು ಕೂಡ ಕರಿತೇನೆ.